ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಜೊತೆಗೆ ಡಿಸಿಎಂ ಆಗಿರುವ ಜನಸಂಪನ್ಮೂಲದ ಬಗ್ಗೆ ಸಾಕಷ್ಟು ಮಾಹಿತಿ ಇರತಕ್ಕಂತ ಸಚಿವರು ಕೂಡ ಆಗಿರುವ ಡಿಕೆ ಶಿವಕುಮಾರ್ ಅವರು ಬರೀ ಬ್ರ್ಯಾಂಡ್ ಬೆಂಗಳೂರಿಗಷ್ಟೇ ಸೀಮಿತ ಆಗಿಬಿಟ್ಟಿದ್ದಾರೆ ಬರೀ ಬ್ರ್ಯಾಂಡ್ ಬೆಂಗಳೂರು 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 ಅಭಿವೃದ್ಧಿ ಇದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಷ್ಟೇ ಡಿಕೆಶ್ ಅವರು ಒತ್ತು ಕೊಡ್ತಾ ಇದ್ದಾರೆ ನೀರಾವರಿ ಯೋಜನೆಗಳ ಕಡೆಗೆ ಗಮನವನ್ನೇ ಬಿಟ್ಟುಬಿಟ್ಟಿದ್ದಾರೆ ಡಿಕೆಶ್ ಶಿವಕುಮಾರ್ ಅವರು ಆ ಕಡೆ ಗಮನ ಹರಿಸ್ತಾ ಇಲ್ವಾ ಇದೇ ಡಿಕೆಶ್ ಶಿವಕುಮಾರ್ ಅವರೇ ಅಲ್ವೇ ಮೇಕೆದಾಟು ಯೋಜನೆ ಸಂಬಂಧವಾಗಿ ಪಾದಯಾತ್ರೆಯನ್ನು ಸಂಘಟನೆ ಮಾಡಿದಂತವರು ಈ ಜಲಸಂಪನ್ಮೂಲ ಖಾತೆ ಅವರ ಬಳಿನೇ ಇರಬೇಕಾದಾಗ ಆ ಕಡೆ ಎಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಇವರು ಬೆಂಗಳೂರು ನಗರ ಅಭಿವೃದ್ಧಿ ಕಡೆಗೆ ಮಾತ್ರ ಇವರ ಗಮನ ಏನಾದರೂ ಇದೆಯಾ ಬೆಂಗಳೂರು ಅಭಿವೃದ್ಧಿಗೆ ಕೊಡ್ತಾ ಇರತಕ್ಕಂತ ಒತ್ತನ್ನ ನೀರಾವರಿ ವಿಚಾರಕ್ಕೆ ಹಲವು ಯೋಜನೆಗಳ ವಿಚಾರಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಡಿಕೆಶಿ ನಿರಂತರವಾಗಿ ಸಭೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರು ಅಧಿಕಾರಿಗಳೊಂದಿಗೆ ಅವರ ಮೀಟಿಂಗ್ ಕೂಡ ಇರ್ತವೆ ಸಾರ್ವಜನಿಕರ ಜೊತೆಗೂ ಕೂಡ ಬೆಂಗಳೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಕೂಡ ತಗೊಳ್ತಾರೆ ಆದರೆ ನೀರಾವರಿ ಇಲಾಖೆ ಕಡೆಗೆ ಆಸಕ್ತಿ ಯಾಕಿಲ್ಲ ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ ಡಿಟೇಲ್ಸ್ ಕೊಡಕ್ಕೆ ಶಿವಕುಮಾರ್ ಜೋಹಳ್ ಇದ್ದಾರೆ ಶಿವು ಡಿಕೆ ಶಿವಕುಮಾರ್ ಸರ್ಕಾರ ಬಂದು ಒಂದು ಮೂರು ತಿಂಗಳಾಯಿತು ಅಂತ ಅಂದುಕೊಳ್ಳೋಣ ನಾವು ಈ ಮೂರು ತಿಂಗಳ ಅವಧಿಯಲ್ಲಿ ನೀರಾವರಿ ಯೋಜನೆಗಳ ಬಗ್ಗೆ ಅವರು ಬಾಯಿಬಿಟ್ಟಿದ್ದು ಕಡಿಮೆ ಆದರೆ ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಉಚಿತ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿರೋ ಜಾಸ್ತಿ ಯಾಕೆ ಈ ಕಡೆ ಫೋಕಸ್ ಇಲ್ಲ ಮೇಕೆದಾಟು ಯೋಜನೆ ಇನ್ನೊಂದು ಮತ್ತೊಂದು ಮಹದಾಯಿ ಯೋಜನೆ ಈ ಕಡೆ ಎಲ್ಲ ಗಮನ ಹರಿಸ್ತಾ ಇಲ್ಲ ಅವರು ಅಂತ ಖಂಡಿತ ರಮಕಾಂತ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಮೂರು ತಿಂಗಳು ರೀಚ್ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಎರಡು ಪ್ರಬಲ ಖಾತೆಗಳನ್ನು ಹೊಂದಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಜಲಸಂಪನ್ಮೂಲ ಭಾರಿ ಜಲಸಂಪನ್ಮೂಲ ಆದ್ರೆ ಇಲ್ಲಿ ಒಂದು ಖಾತೆಗೆ ಸುಣ್ಣ ಮತ್ತೊಂದು ಖಾತೆಗೆ ಬೆಣ್ಣೆ ಇಡುವಂತೆ ಡಿಕೆ ಶಿವಕುಮಾರ್ ಅವರ ವರ್ತನೆ ನಡೀತಾ ಇದೆ ಅನ್ನುವಂತಹ ಆರೋಪಗಳು ಈಗ ಎದುರಾಗ್ತಾ ಇದೆ ಯಾಕಂದ್ರೆ ನೀವು ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಅನ್ನ ಮುಂದಿಟ್ಕೊಂಡು ಡಿಕೆ ಶಿವಕುಮಾರ್ ಅವರು ಈ ಮೂರು ತಿಂಗಳು ಏನಾಗ್ತಾ ಬರ್ತಾ ಇದೆ ಈಗಾಗಲೇ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಭೆ ಬಿಡಿಎ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಭೆ ಬಿಡಬ್ಲ್ಯೂಎಸ್ಎಸ್ಬಿ ಹಾಗೆ ಬೆಂಗಳೂರು ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಗಳ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಬೇಕು ಎಸ್ ಎಂ ಕೃಷ್ಣ ಅವರ ಕಾನ್ಸೆಪ್ಟ್ ಹಿಂದೆ ಏನ್ ಸಿಲಿಕಾನ್ ಸಿಟಿ ಅನ್ನುವಂತ ಒಂದು ಹೆಸರು ಬಂದಿತ್ತು ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅನ್ನುವಂತ ಹೆಸರಿದೆ ಬೆಂಗಳೂರು ಅಭಿವೃದ್ಧಿ ಆಗಿದ್ದು ಎಸ್ ಎಂ ಕೃಷ್ಣ ಅವರ ಅಧಿಕಾರಾವಧಿಯಲ್ಲಿ ಅನ್ನುವಂಥದ್ದು ಆ ಕಾರಣಕ್ಕೆ ಡಿಕೆ ಶಿವಕುಮಾರ್ ಕೂಡ ಎಸ್ ಎಂ ಕೃಷ್ಣ ಅವರ ಶಿಷ್ಯರು ಹಾಗಾಗಿ ಗುರುಗಳು ಮಾಡಿರುವಂತ ಹೆಸರೇನಿದೆ ನಾನು ಮತ್ತಷ್ಟು ಹೆಸರನ್ನ ಮಾಡಬೇಕು ಬೆಂಗಳೂರನ್ನ ಮತ್ತಷ್ಟು ವಿಶ್ವಮಟ್ಟದಲ್ಲಿ ಬ್ರ್ಯಾಂಡ್ ಅನ್ನ ಮಾಡಬೇಕು ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಬೆಂಗಳೂರಿನಲ್ಲಿ ಇಂತಹ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳೇ ಇಲ್ಲ ಬೆಂಗಳೂರಿನಲ್ಲಿ ಅನ್ನುವಂತಹ ನಿಟ್ಟಿಗೆ ನಾನು ಬೆಂಗಳೂರನ್ನ ಸುಂದರಗೊಳಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಒಂದು ಹೆಸರನ್ನ ಮುಂದಿಟ್ಕೊಂಡು ಇವತ್ತು ನಿರಂತರವಾಗಿ ಬೆಂಗಳೂರು ಭಾಗದ ಶಾಸಕರ ಜೊತೆ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷ ವಿಪಕ್ಷಗಳ ಸದಸ್ಯರ ಜೊತೆ ಕೂಡ ಈಗಾಗಲೇ ಸಭೆಗಳನ್ನ ಮೂರು ಸಭೆಗಳನ್ನ ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಸುಮಾರು 9-10 ಸಭೆಗಳು ಅಧಿಕಾರಿಗಳ ಜೊತೆ ನಡೆದಿದೆ ಹಾಗೆ ಬೆಂಗಳೂರು ಸಂಘ ಸಂಸ್ಥೆಗಳ ಜೊತೆ ಸಭೆಗಳನ್ನ ಮಾಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಒಂದು ಕೆಲಸಗಳನ್ನ ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಗಣ್ಯರ ಜೊತೆ ಸಭೆಗಳನ್ನ ಮಾಡಿದ್ದಾರೆ ಬೆಂಗಳೂರಿಗೆ ಕೊಡ್ತಾ ಇರುವಂತಹ ಒತ್ತಲ್ನ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ಖಾತೆ ಪ್ರಬಲ ಖಾತೆ ಅದೇ ಸಣ್ಣ ಪುಟ್ಟ ಖಾತೆ ಅಲ್ಲ ಪ್ರಬಲ ಖಾತೆ ನೀರಾವರಿ ಖಾತೆ ಆ ಖಾತೆಗೆ ಯಾಕೆ ಇವತ್ತು ಅವರು ಹೆಚ್ಚಿನ ಗಮನವನ್ನ ಹರಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ತಾ ಇದೆ ಯಾಕೆಂದ್ರೆ ರಾಜ್ಯ ಇಡೀ ರಾಜ್ಯಕ್ಕೆ ಅನ್ವಯಿಸುತ್ತೆ ಜಲಸಂಪನ್ಮೂಲ ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದ್ರು ಮೇಕೆದಾಟು ಯೋಜನೆಯನ್ನ ತರಲೇಬೇಕು ಅಂತೇಳಿ ಹೋರಾಟವನ್ನ ರೂಪಿಸಿದಂತವರು ಡಿಕೆ ಶಿವಕುಮಾರ್ ಪಾದಯಾತ್ರೆಯನ್ನ ಮಾಡಿದಂತವರು ಡಿಕೆ ಶಿವಕುಮಾರ್ ಅದೇ ಮೇಕೆದಾಟು ಯೋಜನೆಯ ಬಗ್ಗೆ ಇತ್ತೀಚೆಗೆ ಅವರು ಚಕಾರವನ್ನು ಎತ್ತುತ್ತಾ ಇಲ್ಲ ತಮಿಳುನಾಡು ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ನಮ್ಗೆ ನೀರ್ ಬಿಡ್ತಾ ಇಲ್ಲ ಸಮಸ್ಯೆ ಆಗ್ತಾ ಇದೆ ಈಗ ಶಿವು ಲೋಕಸಭಾ ಚುನಾವಣೆ ಏನ್ ಬೇಕೋ ಯಾವ ಕಡೆ ಫೋಕಸ್ ಮಾಡಬೇಕು ಆ ಕಡೆಗೆ ಮಾತ್ರ ಡಿಕೆ ಶಿವಕುಮಾರ್ ಅವರ ಗಮನ ಇದೆಯಾ ಈಗ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳಿಕೊಂಡೆ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂತು ಅಂತ ಅಂದುಕೊಳ್ಳೋಣ ಈಗ ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆ ಬೆಂಗಳೂರದೊಂದು ಮಾಡೆಲ್ ಇಡೋಣ ಕರ್ನಾಟಕ ಮಾಡೆಲ್ ಅಂತ ಏನಾದರೂ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದ ರಾಜಧಾನಿಯನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರಾ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆನೂ ಇವರೇನು ಬಿಡಲಿಲ್ಲ
जो इन कड़े बेंगलूर अभिवृद्धि खाते इवरेन जलसंपन्मूल बिड़ल लोकसभा चुनाव है ग्यारंटी योजने कूड़ा मुंदे कड़े नदी योजने नीरावरी योजने आ कड़े फोकस कड़े कूड़ा तकड़ी सरिया तूगलवा कारण के रीति वाट शुरुआत अंत रमकांत नोड़ी कड़े बेंगलूर अभिवृद्धिगोळिसबेकु याकंद्रे इवत्तु विश्वमान्य नगर बेंगलूरिगे विश्व मट्टदल्लि प्रसिद्धियन्न पड्कोंडिरुवंतद्दु नीवु यारे हिंदे विश्व मट्टदल्लि राजकारणिगळिरबहुदु अथवा गण्यरु भारतक्के बंदाग मोदलु भेटि कोड्ता इद्दिद्दे बेंगलूरिगे याकंद्रे अष्टोंदु प्रसिद्धियन्न इवत्तु बेंगलूरु पड्कोंडिदे भारतद ऐटि राजधानि यावुदु अंत हेळिद्रे बेंगलूरु अंताने बरुत्ते ಆದ್ರೆ ಇಂತ ಬೆಂಗಳೂರನ್ನ ಇವತ್ತು ಇನ್ನಷ್ಟು ಉತ್ತಮಗೊಳಿಸಬೇಕು ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿಯನ್ನ ಕೊಡಬೇಕು ವರ ಭಾಗದಲ್ಲಿ ವರ್ತುಲ ರಸ್ತೆಯನ್ನ ನಿರ್ಮಾಣ ಮಾಡಿ ಟ್ರಾಫಿಕ್ ಅನ್ನ ಆ ಕಡೆ ಡೈವರ್ಟ್ ಮಾಡಬೇಕು ಬೆಂಗಳೂರು ಒಳಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಟನಲ್ ರಸ್ತೆಗಳನ್ನ ಸುರಂಗ ಮಾರ್ಗದ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ಇವತ್ತು ಡಿಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಇವತ್ತು ಜಾಗತಿಕ ಟೆಂಡರ್ ಅನ್ನ ಕರೆದು ಆ ಯೋಜನೆಗಳನ್ನ ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ನೀರಾವರಿಗೂ ಕೂಡ ಅಷ್ಟೇ ಒತ್ತನ್ನ ಕೊಡಬೇಕಲ್ಲ ಪ್ರಬಲ ಖಾತೆಯನ್ನ ಇಟ್ಕೊಂಡಿದ್ದೀರಿ ಇವತ್ತು ಅಪ್ಪರ್ ಭದ್ರ ಆಗಬೇಕು ತುಗ ಕೃಷ್ಣ ಮೇಲ್ದಂಡೆ ಯೋಜನೆ ಜಾರಿಗೊಳಿಸಬೇಕು ಹಾಗೆ ಮಹದಾಯಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಿದಂತವರು ಇವತ್ತು ಮಹದಾಯಿ ವಿಚಾರದಲ್ಲಿ ಅಥವಾ ಇಲ್ಲಿ ಬಯಲಸೀಮೆಗೆ ನೀರನ್ನ ಉಣಿಸಬೇಕು ಅಂತ ಹೇಳಿ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ನೀವು ತಂದಿದ್ದೀರಿ ಅದು ನಿಮ್ಮ ಅವಧಿಯಲ್ಲಿ ತಂದಂತದ್ದು ಈಗ ಅದನ್ನ ಪೂರ್ಣಗೊಳಿಸಬಹುದಲ್ಲ ಯಾಕೆ ಅದರ ಬಗ್ಗೆ ಹೆಚ್ಚಿನ ಹಿತಾಸಕ್ತಿಯನ್ನ ತೋರಿಸ್ತಾ ಇಲ್ಲ ಇಲ್ಲಿಯವರೆಗೆ ಪ್ರಮುಖ ಅಧಿಕಾರಿಗಳ ಸಭೆಯನ್ನ ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ಮಾಡಿಲ್ಲ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಕಡೆನೂ ಕೂಡ ನಿಮ್ಮ ಗಮನ ಕೊಡಬೇಕಾಗುತ್ತಲ್ಲ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಗ್ಯಾರಂಟಿಗಳ ಅನುಷ್ಠಾನ ಮಾಡ್ತಾ ಇದೀವಿ ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ಗೆ ಅದರಿಂದ ಟಾನಿಕ್ ಸಿಕ್ಕಿದಂತೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದಿರಲ್ಲ ರಾಜ್ಯದಲ್ಲಿ ನೀವು ಹೇಳಿದ ಹಾಗೆ ಒಂದು ಕಡೆ ಕರ್ನಾಟಕ ಮಾಡೆಲ್ಲನ್ನ ಹಿಂದೆ ಏನು ವೈಬ್ರೆಂಟ್ ಗುಜರಾತ್ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾನ್ಸೆಪ್ಟ್ ಅನ್ನ ತಂದು ದೇಶದಾದ್ಯಂತ ಒಂದು ವೈಬ್ರೆಂಟ್ ಗುಜರಾತ್ ಅನ್ನುವಂತ ಒಂದು ಕಲ್ಪನೆಯನ್ನ ಮುಂದೆ ಬಿಟ್ಟು ಪ್ರಧಾನಿ ಉದ್ದೇಗೇರಿದ್ರು ಆದ್ರೆ ನೀವು ಕೂಡ ಅದೇ ರೀತಿಯಾಗಿ ಕರ್ನಾಟಕ ಮಾಡೆಲ್ಲನ್ನ ತರಬೇಕಲ್ಲ ಯಾಕಂದ್ರೆ ಗುಜರಾತ್ಕಿಂತ ಮುಂದೆ ಇದೆ ಕರ್ನಾಟಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಗುಜರಾತ್ ಅನ್ನ ಮೀರಿಸಿ ಕರ್ನಾಟಕ ಬೆಳೆದಿದೆ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರವನ್ನ ಹೊರತುಪಡಿಸಿದ್ರೆ ಕರ್ನಾಟಕ ಎರಡನೇ ಶ್ರೀಮಂತ ರಾಜ್ಯ ಇವತ್ತು ಜೊತೆಗೆ ಐಟಿ ಬಿಟಿ ಕ್ಷೇತ್ರ ಇರಬಹುದು ಜೊತೆಗೆ ಇಂಡಸ್ಟ್ರಿಯಲ್ ಕ್ಷೇತ್ರದಲ್ಲಿ ಇರಬಹುದು ಅಥವಾ ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಇರಬಹುದು ಎಲ್ಲದರಲ್ಲೂ ಕೂಡ ಮುಂಚೂಣಿಗೆ ಬಂದು ನಿಲ್ಲುವಂತಹ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರೇ ಇವತ್ತು ನೀವು ಯಾವುದರಲ್ಲಿ ತೆಗೆದುಕೊಂಡು ಕೂಡ ಬೆಂಗಳೂರು ಬರ್ತಾ ಇದೆ ಹಾಗೆ ಆದಾಯ ಸಂಗ್ರಹದಲ್ಲೂ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ಇವತ್ತು ಕೊಡ್ತಾ ಇರುವಂತದ್ದು ಕರ್ನಾಟಕ ಹಾಗಾಗಿ ಈ ಬೆಂಗಳೂರನ್ನು ಗಮನದಲ್ಲಿಟ್ಕೊಂಡು ನೀವು ಇಡೀ ಕರ್ನಾಟಕಕ್ಕೆ ಒತ್ತನ್ನ ಕೊಡ್ಬೇಕಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ನೀವು ನೀರಾವರಿಗೂ ಆದ್ಯತೆಯನ್ನ ಕೊಟ್ರೆ ಈ ಬಯಲು ಸೀಮೆಗಳಿಗೆ ಇವತ್ತು ಕುಡಿಯುವ ನೀರಿನ ಯೋಜನೆಯನ್ನ ಕೊಡಬಹುದು ಅವಕಾಶ ಇದೆ ಸರ್ಕಾರ ಇದೆ ಇವತ್ತು ಬಯಲು ಸೀಮೆಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡಿದ್ರೆ ಇರಿಗೇಷನ್ಗೂ ಕೂಡ ಅನುಕೂಲ ಆಗತ್ತಲ್ಲ ಮಹದಾಯಿ ಯೋಜನೆಯನ್ನ ತಂದ್ರೆ ನಾಲ್ಕೈದು ಜಿಲ್ಲೆಗಳಿಗೆ ಅಲ್ಲಿ ಅನುಕೂಲ ಆಗತ್ತಲ್ಲ ಇದರ ಬಗ್ಗೆ ಯಾಕೆ ನೀವು ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಇವತ್ತು ರಾಜ್ಯದ ಜನ ಕೇಳ್ತಾ ಇದ್ದಾರೆ ರಮಕಾಂತ್ ಹಾಗಾಗಿ ಕೇವಲ ಬೆಂಗಳೂರಿಗೆ ಅಷ್ಟೇ ನೀವು ಸೀಮಿತವಾಗದೆ ಇಡೀ ರಾಜ್ಯವನ್ನ ನೀವು ಪರಿಗಣಿಸಬೇಕಲ್ಲ ಪ್ರಬಲ ಖಾತೆ ಇದೆ ಇವತ್ತು ಇಡೀ ನೀರಾವರಿ ವ್ಯವಸ್ಥೆಯನ್ನ ಮಾಡಿದ್ದೆ ಆದ್ರೆ ರಾಜ್ಯದಲ್ಲಿ ಇನ್ನಷ್ಟು ಆದಾಯ ಹೆಚ್ಚಾಗತ್ತೆ ರಾಜ್ಯದ ಅಭಿವೃದ್ಧಿ ಆಗತ್ತೆ ಜೊತೆಗೆ ರೈತರು ಕೂಡ ಇವತ್ತು ಆತನ್ಮುಖಿ ಆಗ್ತಾರೆ ನೀರಾವರಿ ಬಯಲು ಸೀಮೆಗೆ ನೀರಾವರಿ ಯೋಜನೆಯನ್ನ ಕೊಟ್ಟಿದ್ದೆ ಆದ್ರೆ ಅಲ್ಲಿ ವರ್ಷಕ್ಕೆ ಎರಡು ಮೂರು ಬೆಳೆಗಳನ್ನ ಬೆಳೀತಾರೆ ರೈತರ ಆದಾಯ ಕೂಡ ದ್ವಿಗುಣ ಆಗತ್ತೆ ಯಾಕೆ ಇದ್ರ ಕಡೆ ನೀವು ಹೆಚ್ಚಿನ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ರಮಕ ಓಕೆ ಥ್ಯಾಂಕ್ ಯು ಶಿವು